ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಹೊಸಪೇಟೆಯಲ್ಲಿ ಚೆಕ್ ಪೋಸ್ಟ್ ಹತ್ರ ಇರೋ ಗಣಪತಿ ಮೂರ್ತಿ ತಯಾರು ಮಾಡೋ ಹತ್ರ ಬಂದಿದ್ದೀನಿ. ಅವ್ರ ಹೆಸರು ರಾಕೇಶ್ ಅಂತ ಇದೆ ನೋಡಿ ಅವ್ರ ಅಡ್ರೆಸ್. ನೀವು ನಿಯರ್ ಅಂದರೆ ಇಲ್ಲೇ ಚೆಕ್ ಪೋಸ್ಟ್ ಹತ್ರ, ಇಲ್ಲೇ ಬಸ್ ಸ್ಟಾಪ್ ಹಿಡಿದ್ರೆ ನಿಮಗೆ ಹತ್ರ ಆಗುತ್ತೆ. ಬನ್ನಿ, ಎಲ್ಲ ಒಳಗೆ ತೋರಿಸ್ತೀನಿ ಮೂರ್ತಿ ಯಾವ್ದಿದೆ ಅಂತ. ಅವ್ರ ನಂಬರ್ ನಿಮಗೆ ಬೇಕಾದ್ರೆ ಇಲ್ಲಿ ಇದೇ ಕಾಣ್ತು ನೋಡಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ, ಮಾಡುವ ಮತ್ತೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನೀವು ಇಲ್ಲಿಂದ ಹಿಂದ್ಗಡೆ ನೋಡ್ತಿರ್ಬೋದು, ಈಗ ಗಣಪತಿ ಮೂರ್ತಿಗಳು ರೆಡಿ ಆಗ್ತಿದ್ದಾವೆ. ಅದು ಆಲ್ಮೋಸ್ಟ್ ಹಿಂದ್ಗಡೆ ಎಲ್ಲ ಪೂರ್ತಿ ರೆಡಿ ಆಗಿದೆ. ಕೆಲವೊಂದು ಆರ್ಡರ್ ಕೂಡ ಆಗಿದೆ ಮತ್ತೆ ನೋಡಿ, ಇದೆಲ್ಲ ಗಣಪತಿ ಮೂರ್ತಿಗಳು. ನಿಮಗೆ 2 ಅಡಿಯಿಂದ ಹಿಡಿದು 8 ಅಡಿ, 10 ಅಡಿ, 12 ಅಡಿ ಮಟ್ಟ ಮಾಡಿಕೊಡ್ತಾರೆ ಗಣಪತಿ. ಈಗ ಅದೇ ರೀತಿ ಒಂದು ಡಿಸೈನ್ ತಂದುಕೊಟ್ಟು ಕೂಡ ಅವ್ರು ಮಾಡಿಕೊಡ್ತಾರೆ. ನೋಡಿ ಈ ಸಲ ಡಿಸೈನ್ ಯಾವ್ದಿದೆ ಅಂತ ನಿಮಗೆ. ಹೌದು, ಇಲ್ಲಿ ಕೃಷ್ಣನ ಅವತಾರದಲ್ಲಿ ಈ ಥರ ಗಣಪತಿ ಮಾಡ್ತಿದ್ದಾರೆ, ರೆಡಿ ಆಗ್ತಿದೆ ಗಣಪತಿ. ಇವೆಲ್ಲ ಆರ್ಡರ್ ಆಗಿದೆ ಮತ್ತೆ ನೋಡಿ, ದೊಡ್ಡದಿದೆ. ಸುಮಾರಲ್ಲಿ ಒಂದು 8 ಅಡಿ ಮೇಲೆ ಬರ್ತಿವಲ್ಲ, 8 ಅಡಿ 9 ಅಡಿ ನೋಡಿ. ಒಳಗಡೆ ಹೊಸ ಹೊಸ ಡಿಸೈನ್ ಇದ್ದಾವೆ, ನೀವು ತೋರಿಸ್ತೀನಿ ಬನ್ನಿ. ನಾನು ನೋಡಿದ ಆನೆ ಇಲ್ಲ, ಅದ್ರ ಮುಂದ್ಗಡೆ ಗಣೇಶ ಇದೆ. ಈ ಕಡೆ ಕರಣ ಅಂತ ಇದೆ ಹೊಸ ಡಿಸೈನು, ಕರಣ ಗಣಪತಿ ಸಾಯಿಸುವಂಥ ಡಿಸೈನು. ಇದು ಕ್ಯಾಲೆಂಡರ್ ರೀತಿಯ ಗಣಪತಿ ನೋಡಿ, ಇದು ಒಂಥರ ಒಂದು ಮಹಾರಾಜ ಗಣಪತಿ. ಹೊಸ ಡಿಸೈನು ನವಿಲ ಸಿಂಹಾಸನ ಇದು ನೋಡಿ. ಶಿವ ಗಣೇಶ ಹೊಸ ಹೊಸ ಡಿಸೈನ್ಗಳಿದ್ದಾವೆ ನೋಡಿ. ರಾಕ್ಷಸ ಸಂಹಾರ ಗಣಪತಿ ನೋಡಿ ಫ್ರೆಂಡ್ಸ್, ಶಿವನ ಅವತಾರ ಗಣಪತಿ ಎಲ್ಲ ಇದ್ದಾವೆ. ನಾಲ್ಕು ಡಿಸೈನ್ ನೋಡಿ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಗಣಪತಿಗಳಿದ್ದಾವೆಲ್ಲ. ಬಂದರೆ ಈಗ ಬೇಗ ಸಿಗ್ತವೆ, ಆಲ್ಮೋಸ್ಟ್ ಅಲ್ಲ ಎಲ್ಲ ಪುಕ್ಕಳಾಗಿದ್ದಾವೆ. ಕೆಲವೇ ಕೆಲವು ಗಣಪತಿ ಇದ್ದಾವೆ. ಮೇಲೆ ಕೆಳಗಡೆ ಡಮರು ಗಣಪತಿ, ಈ ಕಡೆ ಸರ್ಪ, ನಾರಾಯಣ ಅವತಾರ ಗಣಪತಿ ಇದೆ, ಕೃಷ್ಣ ಅವತಾರ ಗಣಪತಿ ಇದೆ ನೋಡಿ. ನಂಬರ್ ಇದೆ ಕೆಳಗಡೆ, ಆ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರೋ ಗಣಪತಿ ಡಿಸೈನ್ ಮಾಡಿಕೊಡ್ತಾರೆ. ನೀವು ಯಾವುದೇ ರೀತಿ ಫೋಟೋ ತಂದುಕೊಟ್ರು ಕೂಡ ಅದೇ ರೀತಿ ಫೋಟೋದಲ್ಲಿರೋ ಗಣಪತಿ ಮಾಡಿಕೊಡ್ತಾರೆ. ಹಾಗೂ ಇವರ ಅಡ್ರೆಸ್ ಬಂದುಬಿಟ್ಟು ಹೊಸಪೇಟೆ ಚೆಕ್ ಪೋಸ್ಟ್ ಹತ್ರ, ಬರಬೇಕಾದ್ರೆ ಫೋನ್ ಮಾಡಿ ಬನ್ನಿ. ಹಾಗಾದ ನನ್ನ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.